सीरे कुच्चु वीडियोस कागी लर्न विथ मी जया चैनल ना सब्सक्राइब माड़ी पक्कदल्ले इरो बेल आइकन मेले क्लिक माड़ी ऑल ऑप्शन ना सेलेक्ट माड्कोळ्ळी वीडियो इष्ट आद्रे वीडियो ना लाइक माड़ोदन्न मरीबेड़ी हागेने निम्म फ्रेंड्स जोते शेर माड़ी थैंक यू इंटले दार तगोंडिदीनि नीडल नंबर 10.075 mm स्टार्टिंगल्ले थ्रेड ना तगोंडु लॉक माड्कोता इदीनि नीडल ना हाकि थ्रेड ना तगोंडु वंदु सिंगल क्रोशे हाकि लॉक माड्कोळ्ळि ई रीति लॉक माडिद मेले 1 2 3 4 नालक्कु चैन तगोंडु स्ट्रेट आगि नोड्कोंडु एल्लिगे बरुत्तो अल्लिगे वंदु सिंगल क्रोशे ಮತ್ತೆ 1 2 3 4 ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶೆ ಸ್ಟ್ರೇಟಾಗಿ ನೋಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮತ್ತೆ 1 2 3 4 ನಾಲ್ಕು ಚೈನು ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶನ ಮೂರು ಸರಿ ತೊಗೊಂಡಿದ್ದೀನಿ 1 2 3 ಇವಾಗ ನಾಲ್ಕು ಚೈನ್ ಮೂರು ಸರಿ ಆದಮೇಲೆ 1 2 3 4 5 6 ಆರು ಚೈನ್ ತೊಗೊಂಡಿದ್ದೀನಿ ಇವಾಗ ಸ್ಟ್ರೇಟಾಗಿ ನೋಡಿಕೊಂಡು ನಾಲ್ಕು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಇದು ಆರು ಚೈನ್ ತೊಗೊಂಡಿದ್ವಿ ನಾಲ್ಕು ಚೈನ್ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಇಲ್ಲಿ ಆರ್ಚ್ ಬರುತ್ತೆ ಸ್ವಲ್ಪ ಈ ರೀತಿ ರೌಂಡಾಗಿ ಬಂದರೆ ಆರ್ಚ್ ಚೆನ್ನಾಗಿ ಬರುತ್ತೆ ಅಂತ ಈ ರೀತಿ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೊಳ್ಳಿ ನಾಲ್ಕು ಚೈನ್ ಗ್ಯಾಪಿಗೆ ಇಲ್ಲಿ ನಾಲ್ಕು ಚೈನ್ ಎಷ್ಟು ಬರುತ್ತೋ ಅಷ್ಟು ಬೇಕಾದರೆ ನೀವು ನೋಡಿಕೊಂಡು ಲಾಕ್ ಮಾಡ್ಕೋಬೋದು ಇವಾಗ ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶೆನ ಐದು ಸರಿ ತಗೊಳ್ಳಿ 1 2 3 4 ನಾಲ್ಕು ಚೈನು ಸ್ಟ್ರೇಟಾಗಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ ಈ ಥರ ಐದು ಸರಿ ಬರಬೇಕು ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶೆನ ಸ್ಟಾರ್ಟಿಂಗಲ್ಲಿ ಮೂರು ಸರಿ ತೊಗೊಂಡಿದ್ವಿ ನೆಕ್ಸ್ಟು ನೀವು ಐದು ಸರಿ ತೊಗೋಬೇಕು ಈ ರೀತಿ ಆರು ಚೈನ್ ಆದಮೇಲೆ ಒನ್ 2 3 4 5 ಐದು ಸರಿ ತೊಗೊಂಡಿದ್ದೀನಿ ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶೆನ ಇವಾಗ ಐದು ಸರಿ ಆದಮೇಲೆ ಮತ್ತೆ ಆರು ಚೈನ್ ತೊಗೊಳ್ಳಿ 1 2 3 4 5 6 ಆರು ಚೈನ್ ತೊಗೊಂಡು ಈ ರೀತಿ ನೋಡಿಕೊಂಡು ನಾಲ್ಕು ಚೈನ್ ಗ್ಯಾಪಿಗೆ ಎಲ್ಲಿಗೆ ಬರುತ್ತೋ ನಾಲ್ಕು ಚೈನು ಇಲ್ಲಿಗೆ ಲಾಕ್ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಒಳಗೆ ತೊಗೊಂಡು ಲಾಕ್ ಮಾಡ್ಕೊಳ್ಳಿ ಈ ರೀತಿ ಚೈನ್ ಬರಬೇಕು ಇವಾಗ ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡೋದಾದರೆ ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶನ ಐದು ಸರಿ ತೊಗೊಳ್ಳಿ ನಾನಿಲ್ಲಿ ಎರಡೇ ಆರ್ಚ್ ಹಾಕ್ತಿರೋದ್ರಿಂದ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ ಮೂರು ಸರಿ ತೊಗೋತಾ ಇದ್ದೀನಿ ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶನ ಲಾಸ್ಟ್ ಎಂಡಿಂಗಲ್ಲಿ ಮೂರು ಸರಿ ತೊಗೋತೀನಿ ಫುಲ್ ಕಂಟಿನ್ಯೂ ಮಾಡೋದಾದರೆ ಐದು ಸರಿ ತೊಗೊಳ್ಳಿ 1 2 3 4 ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಶೆ 1 2 3 4 ನೋಡಿ ಆರು ಚೈನ್ ಆದಮೇಲೆ 1 2 3 ಮೂರು ಸರಿ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಇವಾಗ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ 1 2 ಎರಡು ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ ನೆಕ್ಸ್ಟ್ ಲೈನ್ಗೂ ಕೂಡ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ಇದನ್ನು ಕೂಡ ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ
ಇವಾಗ 1 2 3 4 ನಾಲ್ಕು ಚೈನ್ ತಗೊಂಡು ನೆಕ್ಸ್ಟ್ ಸಿಂಗಲ್ ಕ್ರೋಷ್ಯ ಮಧ್ಯೆ ನಾನು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಷ್ಯ ತಗೋತಾ ಇದ್ದೀನಿ. ಸಿಂಗಲ್ ಕ್ರೋಷ್ಯ ಮಧ್ಯೆ ಸಿಂಗಲ್ ಕ್ರೋಷ್ಯ, ಒಂದು ಸಿಂಗಲ್ ಕ್ರೋಷೆ. ಇವಾಗ ಮತ್ತೆ 1 2 3 4 ನಾಲ್ಕು ಚೈನು. ನೆಕ್ಸ್ಟ್ ಸಿಂಗಲ್ ಕ್ರೋಷ್ಯ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಷನ ತಗೋತಾ ಇದ್ದೀನಿ. ನೋಡಿ, ನಾಲ್ಕು ಚೈನು, ಒಂದು ಸಿಂಗಲ್ ಕ್ರೋಷನ, ಎರಡು ಸರಿ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇದು ನಾಲ್ಕು ಚೈನು, ಇದು ಆರು ಚೈನು. ಇವಾಗ ನಾಲ್ಕು ಚೈನು, ಒಂದು ಸಿಂಗಲ್ ಕ್ರೋಷನ, ಎರಡು ಸರಿ ತೊಗೊಂಡ್ಮೇಲೆ ಒಂದು ಸಿಂಗಲ್ ಕ್ರೋಷ ತೊಗೊಂಡಿದ್ದೀನಿ ಇಲ್ಲಿ. ಇವಾಗ ಇಲ್ಲಿಂದ್ರೆ ನಾವು ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ತಕೊಂಡು ಆರು ಚೈನ್ ಗ್ಯಾಪಿಗೆ ಆರ್ಚ್ನ ತೊಗೋಬೇಕು. 1 2 ಎರಡು ಸರಿ ಥ್ರೆಡ್ನ ಸುತ್ತಕೊಳ್ಳಿ ನೀಡಲ್ಗೆ. ಆರು ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಎರಡು ಲಾಸ್ಟಲ್ಲಿ ಈ ಎರಡು ಥ್ರೆಡ್ನು ಒಂದು ಮಾಡ್ಕೊಳ್ಳಿ. ಒಂದು ತ್ರಿಬಲ್ ಕ್ರೋಷ, ಮತ್ತೆ ನೀಡಲ್ ಮೇಲೆ 1 2 ಎರಡು ಸರಿ ಥ್ರೆಡ್ನ ಸುತ್ತಕೊಂಡು ಆರು ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 1 2 3 ಮೂರು ಸರಿ ಈ ರೀತಿ ಥ್ರೆಡ್ನ ಹೊರಗೆಳ್ಕೋಬೇಕು. ಪ್ರತಿ ಸರಿ ಥ್ರೆಡ್ನ ತೊಗೊಳ್ಳುವಾಗಲೂ ಎರಡೆರಡು ಎಳೆನ ಒಂದು ಮಾಡ್ಕೋತಾ ಹೋಗಬೇಕು. 1 2 ಎರಡು ಸರಿ ಥ್ರೆಡ್ನ ಸುತ್ತಕೊಂಡು ಆರು ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ ಎರಡನ್ನು ಒಂದು ಮಾಡಿ, ಆಮೇಲೆ ಮತ್ತೆ ಎರಡು ಲಾಸ್ಟಲ್ಲಿ, ಲಾಸ್ಟಲ್ಲಿ ಈ ಎರಡು ಥ್ರೆಡ್ನು ಒಂದು ಮಾಡ್ಕೋಬೇಕು. ಇದಕ್ಕೆ ತ್ರಿಬಲ್ ಕ್ರೋಷ ಅಂತ ಕರೀತಾರೆ. ಇದೇ ರೀತಿ ನಾವು 13 ತ್ರಿಬಲ್ ಕ್ರೋಷನ ತೊಗೋಬೇಕು. ಆರು ಚೈನ್ ತೊಗೊಂಡಲ್ಲಿ 13 ತ್ರಿಬಲ್ ಕ್ರೋಷನ ತೊಗೊಳ್ಳಿ. 13 ತ್ರಿಬಲ್ ಕ್ರೋಷ ಹಾಕ್ಕೊಂಡಿದ್ದೀನಿ. ಒಂದು ಆರ್ಚಲ್ಲಿ 13 ತ್ರಿಬಲ್ ಕ್ರೋಷ ಬರುತ್ತೆ. 1 2 3 4 5 6 7 8 9 10 11 12 13 13 ತ್ರಿಬಲ್ ಕ್ರೋಷ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ನಾನು ನೆಕ್ಸ್ಟ್ ಸಿಂಗಲ್ ಕ್ರೋಷ ಬರುತ್ತಲ್ಲ, ನಾಲ್ಕು ಚೈನ್ ಆದಮೇಲೆ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ನಾಲ್ಕು ಚೈನು, ಒಂದು ಸಿಂಗಲ್ ಕ್ರೋಷನ ಮೂರು ಸರಿ ತೊಗೋಬೇಕು. ಅಂದರೆ ಆರು ಚೈನ್ ಪಕ್ಕಕ್ಕೆ ನಾಲ್ಕು ಚೈನ್ ಇದೆಯಲ್ಲ, ಈ ಸಿಂಗಲ್ ಕ್ರೋಷೆವರೆಗೂ ಇಲ್ಲಿವರೆಗೂ ನಾವು ನಾಲ್ಕು ಚೈನು, ಒಂದು ಸಿಂಗಲ್ ಕ್ರೋಷನ ತೊಗೋಬೇಕು. 1 2 3 4 ನಾಲ್ಕು ಚೈನು, ಸಿಂಗಲ್ ಕ್ರೋಷೆ ಮಧ್ಯೆ ಒಂದು ಸಿಂಗಲ್ ಕ್ರೋಷನ ತಗೋತಾ ಇದ್ದೀನಿ. ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು, ಸಿಂಗಲ್ ಕ್ರೋಷ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಷನ ತಗೋತಾ ಇದ್ದೀನಿ. ಮತ್ತೆ 1 2 3 4 ನಾಲ್ಕು ಚೈನು, ಸಿಂಗಲ್ ಕ್ರೋಷ ಮಧ್ಯೆ ಒಂದು ಸಿಂಗಲ್ ಕ್ರೋಷೆ. ಮೂರು ಸರಿ ತೊಗೊಂಡಿದ್ದೀನಿ, ಆರ್ಚ್ ಆದಮೇಲೆ 1 2 3 ನಾಲ್ಕು ಚೈನು, ಒಂದು ಸಿಂಗಲ್ ಕ್ರೋಷನ ಮೂರು ಸರಿ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇದು ನಾಲ್ಕು ಚೈನು, ಇದು ಆರು ಚೈನು. ಇವಾಗ ಈ ಸಿಂಗಲ್ ಕ್ರೋಷೆ ಆದಮೇಲೆ ಇಲ್ಲಿಂದ್ರೆ ನೀಡಲ್ ಮೇಲೆ ಎರಡು ಸರಿ ಥ್ರೆಡ್ನ ಸುತ್ತಕೊಂಡು ಆರು ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಎರಡು ಲಾಸ್ಟಲ್ಲಿ ಈ ಎರಡು ಥ್ರೆಡ್ನು ಒಂದು ಮಾಡ್ಕೋಬೇಕು. ಒಂದು ತ್ರಿಬಲ್ ಕ್ರೋಷೆ. ಇದೇ ರೀತಿಯೇ 13 ತೊಗೊಳ್ಳಿ, ನೀಡಲ್ ಮೇಲೆ 1 2 ಎರಡು ಸರಿ ಥ್ರೆಡ್ನ ಸುತ್ತಕೊಂಡು ಆರು ಚೈನ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟ್ ಎರಡು ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಮತ್ತೆ ಎರಡು ಲಾಸ್ಟಲ್ಲಿ ಈ ಎರಡು ಥ್ರೆಡ್ನು ಒಂದು ಮಾಡ್ಕೋಬೇಕು. ಇದೇ ರೀತಿ ಒಂದು ಆರ್ಚಲ್ಲಿ 13 ತ್ರಿಬಲ್ ಕ್ರೋಷ ಬರೋ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. 13 ಕಂಬ ಆಗಿದೆ. 1 2 3 4 5 6 7 8 9 10 11 12 13 13 ತ್ರಿಬಲ್ ಕ್ರೋಷ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇಲ್ಲಿಂದ ನಾವು ನೆಕ್ಸ್ಟ್ ಸಿಂಗಲ್ ಕ್ರೋಷ ಇದೆಯಲ್ಲ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಷ ಹಾಕಿ ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಷ ಮಧ್ಯೆ ಒಂದು ಸಿಂಗಲ್ ಕ್ರೋಷೆ. ಇವಾಗ ನಾಲ್ಕು ಚೈನು, ಒಂದು ಸಿಂಗಲ್ ಕ್ರೋಷನ ಎರಡು ಸರಿ ತೊಗೊಳ್ಳಿ. 1 2 3 4 ನಾಲ್ಕು ಚೈನು, ಒಂದು ಸಿಂಗಲ್ ಕ್ರೋಷೆ.
ಮತ್ತೆ ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನು ಒಂದು ಸಿಂಗಲ್ ಕ್ರೋಷೆ. ಇವಾಗ ಒನ್ ಟೂ ಎರಡು ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಬರುತ್ತೆ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ಈ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಇವಾಗ ಇದನ್ನ ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಲಾಕ್ ಮಾಡಿಕೊಂಡು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ ತೊಗೊಂಡು ಸಿಂಗಲ್ ಕ್ರೋಷೆ ಮಧ್ಯೆ ಒಂದು ಸಿಂಗಲ್ ಕ್ರೋಷೆನ ತಗೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಷೆ ತೊಗೊಂಡಿದ್ದೀನಿ. ಇವಾಗ ನೀಡಲ್ಗೆ ಒಂದು ಈ ರೀತಿ ಉದ್ದ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಬೀಡ್ಸ್ನ ನೀಡಲ್ಲೊಳಗೆ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಆ್ಯಡ್ ಮಾಡಿಕೊಂಡು ಫಸ್ಟ್ ಕಂಬ ಮತ್ತು ಚೈನ್ನ ಮಧ್ಯೆ ಈ ರೀತಿ ಗ್ಯಾಪ್ ಇರುತ್ತಲ್ಲ, ಇಲ್ಲಿಗೆ ನಾವು ನೀಡಲ್ನ ತೊಗೋಬೇಕು. ಈ ರೀತಿ ಎರಡು ಕಂಬದ ಮಧ್ಯೆ ತೊಗೋಬೇಕು. ಫಸ್ಟ್ ನಾನು ಇಲ್ಲಿ ತೊಗೋತಾ ಇದ್ದೀನಿ ನೀಡಲ್ನ. ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಇವಾಗ ಈ ಥ್ರೆಡ್ನ ಈ ಥ್ರೆಡ್ ಒಳಗೆ ತೊಗೋಬೇಕು. ಈ ರೀತಿ ಥ್ರೆಡ್ನ ತೊಗೊಂಡು ಇವಾಗ ಬೀಡ್ಸ್ ಒಳಗಡೆ ಈ ಥ್ರೆಡ್ನ ತೊಗೋಬೇಕು. ಇವಾಗ ಈ ಥ್ರೆಡ್ನ ಈ ಥ್ರೆಡ್ ಒಳಗೆ ತೊಗೊಳ್ಳಿ. ಈ ರೀತಿ ತೊಗೋಬೇಕು. ಇವಾಗ ಒಂದು ಸ್ಮಾಲ್ ಬೀಡ್ಸ್ನ ಈ ರೀತಿ ರೌಂಡ್ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಆ್ಯಡ್ ಮಾಡಿಕೊಂಡು ಮತ್ತೆ ನಾವು ನೀಡಲ್ಗೆ ಈ ರೀತಿ ಉದ್ದ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಡಲೊಳಗೆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ಈ ಥ್ರೆಡ್ನ ಈ ಥ್ರೆಡ್ ಒಳಗೆ ತೊಗೋಬೇಕು. ಈ ರೀತಿ ತೊಗೊಂಡು ಬೀಡ್ಸ್ ಒಳಗಡೆ ಥ್ರೆಡ್ನ ಈ ರೀತಿ ಎಳ್ಕೋಬೇಕು. ಇವಾಗ ಈ ಥ್ರೆಡ್ಡಿಂದ ಈ ಥ್ರೆಡ್ ಒಳಗೆ ತೊಗೋಬೇಕು. ಈ ರೀತಿ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಫಸ್ಟು ಥ್ರೆಡ್ನ ತೆಗೆದು ಒಂದು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಇಟ್ಕೊಂಡು ನೀಡಲ್ಗೆ ಒಂದು ಉದ್ದ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಎರಡು ಕಂಬದ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಫಸ್ಟು ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಥ್ರೆಡ್ನ ಈ ರೀತಿ ಎಳ್ಕೊಂಡು ಥ್ರೆಡ್ಡೊಳಗೆ ಬೀಡ್ಸ್ನ ಈ ರೀತಿ ಆ್ಯಡ್ ಮಾಡ್ಕೋಬೇಕು. ಇವಾಗ ಈ ಥ್ರೆಡ್ನ ಈ ಥ್ರೆಡ್ಡೊಳಗೆ ತಗೊಳ್ಳಿ. ಇವಾಗ ಮತ್ತೆ ಒಂದು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಬೀಡ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಉದ್ದ ಬೀಡ್ಸ್ನ ನೀಡಲ್ಗೆ ಹಾಕೋಬೇಕು. ಈ ರೀತಿ ನೀಡಲ್ಗೆ ಹಾಕ್ಕೊಂಡು ನೆಕ್ಸ್ಟು ಈ ಎರಡು ಕಂಬದ ಮಧ್ಯೆ ನಾನು ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಈ ರೀತಿ ಥ್ರೆಡ್ಡಿಂದ ಲಾಕ್ ಮಾಡಿಕೊಂಡು ಥ್ರೆಡ್ನ ಉದ್ದ ಎಳ್ಕೊಳ್ಳಿ. ಉದ್ದ ಎಳ್ಕೊಂಡು ಬೀಡ್ಸ್ ಒಳಗಡೆ ಈ ರೀತಿ ಥ್ರೆಡ್ನ ಎಳ್ಕೋಬೇಕು. ಥ್ರೆಡ್ಗೆ ಈ ರೀತಿ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಥ್ರೆಡ್ನ ಈ ಥ್ರೆಡ್ಡೊಳಗೆ ಈ ರೀತಿ ತೊಗೋಬೇಕು. ಇವಾಗ ಮತ್ತೆ ಒಂದು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನೀಡಲ್ಗೆ ಒಂದು ಉದ್ದ ಬೀಡ್ಸ್ನ ಹಾಕಿ ಎರಡು ಕಂಬದ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಫಸ್ಟು ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ನ ಈ ರೀತಿ ಲಾಕ್ ಮಾಡಿಕೊಂಡು ಈ ರೀತಿ ಉದ್ದ ಎಳ್ಕೊಂಡು ಥ್ರೆಡ್ನ ಥ್ರೆಡ್ಡೊಳಗೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಈ ಥ್ರೆಡ್ನ ಈ ಥ್ರೆಡ್ಡೊಳಗೆ ಆ್ಯಡ್ ಮಾಡ್ಕೋಬೇಕು. ಮತ್ತೆ ಥ್ರೆಡ್ನ ತೆಗೆದು ಒಂದು ಸ್ಮಾಲ್ ಬೀಡ್ಸ್ ಈ ರೀತಿ ಬೀಡ್ನ ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಒಂದು ಉದ್ದ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಎರಡು ಕಂಬದ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಫಸ್ಟು ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈ ರೀತಿ ಉದ್ದ ಎಳ್ಕೊಂಡು ಈ ಥ್ರೆಡ್ಡೊಳಗೆ ಬೀಡ್ಸ್ನ ಈ ರೀತಿ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿಕೊಂಡು ಈ ಥ್ರೆಡ್ನ ಈ ಥ್ರೆಡ್ಡೊಳಗೆ ತೊಗೋಬೇಕು. ಇದೇ ರೀತಿ ಫುಲ್ ಆರ್ಚ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಸ್ಲೋ ಮಾಡಿ ನೋಡಿ. ಇವಾಗ ಈ ರೀತಿ ಥ್ರೆಡ್ನ ಎಳ್ಕೊಂಡು
ಫಸ್ಟು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ನೀಡಲ್ಗೆ ಒಂದು ಉದ್ದ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಈ ಎರಡು ಕಂಬದ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ಲಾಕ್ ಮಾಡಿಕೊಂಡು ಈ ಥ್ರೆಡ್ಡೊಳಗೆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ಈ ಉದ್ದ ಬೀಡ್ಸ್ ಇರೋ ಥ್ರೆಡ್ನ ಸ್ಮಾಲ್ ಬೀಡ್ಸ್ ಇರೋ ಥ್ರೆಡ್ಡೊಳಗೆ ಆ್ಯಡ್ ಮಾಡ್ಕೋಬೇಕು. ಇದೇ ರೀತಿ ಫಸ್ಟು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ನಂತರ ಉದ್ದ ಬೀಡ್ಸ್, ನೆಕ್ಸ್ಟ್ ಈ ಎರಡು ಕಂಬದ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಫಸ್ಟು ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಥ್ರೆಡ್ನ ಉದ್ದ ಎಳ್ಕೊಂಡು ಈ ಥ್ರೆಡ್ಡೊಳಗೆ ಬೀಡ್ಸ್ನ ಉದ್ದ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ಉದ್ದ ಬೀಡ್ಸ್ ಇರೋ ಈ ಥ್ರೆಡ್ನ ಸ್ಮಾಲ್ ಬೀಡ್ಸ್ ಥ್ರೆಡ್ಡೊಳಗೆ ಈ ರೀತಿ ಒಂದು ಮಾಡ್ಕೋಬೇಕು. ಇದೇ ರೀತಿ ಫುಲ್ ಆರ್ಚ್ನೂ ಕಂಪ್ಲೀಟ್ ಮಾಡ್ಕೊಳ್ಳಿ. ಆರ್ಚ್ ಫುಲ್ಲು ಕಂಪ್ಲೀಟ್ ಆಗಿದೆ. 13 ಉದ್ದ ಬೀಡ್ಸ್ನ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ನೋಡಿ. ಈ ಸಿಂಗಲ್ ಕ್ರೋಶೆ ಮಧ್ಯೆ ನಾನು, ನೆಕ್ಸ್ಟ್ ಸಿಂಗಲ್ ಕ್ರೋಶೆ ಬರುತ್ತಲ್ಲ, ಈ ಸಿಂಗಲ್ ಕ್ರೋಶೆ ಮಧ್ಯೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಸ್ವಲ್ಪ ಥ್ರೆಡ್ನ ಈ ಸೈಡ್ ಹಿಂದ್ಗಡೆ ಉದ್ದ ಬಿಟ್ಕೊಂಡು ಒಂದು ಸಿಂಗಲ್ ಕ್ರೋಶೆನ ತಗೊಳ್ಳಿ. ಈ ರೀತಿ ಡಿಸೈನ್ ಬರುತ್ತೆ. ಇದೇ ಡಿಸೈನ್ನ ನಾನು ಸೂಜಿಲಿ ಹಾಕಿ ತೋರಿಸಿದ್ದೀನಿ. ಅದ್ರ ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ಇದು ರಿಕ್ವೆಸ್ಟೆಡ್ ಡಿಸೈನು. ಇವಾಗ ನೆಕ್ಸ್ಟು ಕುಚ್ಚಿಗೆ ಅಂತ ನಾಲ್ಕು ಚೈನು, 1, 2, 3, 4 ನಾಲ್ಕು ಚೈನು. ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆನ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಆರ್ಚ್ಗೆ ಇದೇ ಥರ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ಈ ರೀತಿ ಸಿಂಗಲ್ ಕ್ರೋಶೆ ಆದಮೇಲೆ ಫಸ್ಟು ನೀಡಲ್ ಫಸ್ಟು ಉದ್ದ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಉದ್ದ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಫಸ್ಟು ನೋಡಿ, ಈ ರೀತಿ ಗ್ಯಾಪ್ ಇರುತ್ತಲ್ಲ ಕಂಬದ ಮಧ್ಯೆ, ಅಲ್ಲಿಗೆ ನಾನು ಫಸ್ಟ್ ಗ್ಯಾಪಲ್ಲಿ ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಫಸ್ಟು ಥ್ರೆಡ್ನ ಲಾಕ್ ಮಾಡ್ಕೋತೀನಿ. ಈ ರೀತಿ ಥ್ರೆಡ್ನ ಲಾಕ್ ಮಾಡಿಕೊಂಡು ಥ್ರೆಡ್ನ ಉದ್ದ ಎಳ್ಕೊಂಡಿದ್ದೀನಿ. ಇವಾಗ ಥ್ರೆಡ್ಡೊಳಗೆ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡಿದ ಮೇಲೆ ಈ ಥ್ರೆಡ್ನ ಈ ಥ್ರೆಡ್ಡೊಳಗೆ ತೊಗೋಬೇಕು. ಈ ರೀತಿ ಬೀಡ್ ಆ್ಯಡ್ ಮಾಡಿದ ಮೇಲೆ ಥ್ರೆಡ್ನ ತೆಗೆದು ಒಂದು ಸ್ಮಾಲ್ ಬೀಡ್ಸ್ನ ತೊಗೊಂಡಿದ್ದೀನಿ, ಗೋಲ್ಡ್ ಬೀಡ್ಸ್ ಥ್ರೆಡ್ಡೊಳಗೆ ಆ್ಯಡ್ ಮಾಡ್ಕೊಳ್ಳಿ. ಈ ರೀತಿ ಆ್ಯಡ್ ಮಾಡಿಕೊಂಡು ನೀಡಲ್ಗೆ ಒಂದು ಈ ರೀತಿ ಉದ್ದ ಬೀಡ್ಸ್ನ ಆ್ಯಡ್ ಮಾಡ್ಕೋತೀನಿ. ಉದ್ದ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಈ ಎರಡು ಕಂಬದ ಮಧ್ಯೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೋತಾ ಇದ್ದೀನಿ. ಥ್ರೆಡ್ನ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಥ್ರೆಡ್ನ ಉದ್ದ ಎಳ್ಕೊಂಡು ಥ್ರೆಡ್ಡೊಳಗೆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಇವಾಗ ಉದ್ದ ಬೀಡ್ಸ್ ಇರೋ ಥ್ರೆಡ್ನ ಈ ಸ್ಮಾಲ್ ಬೀಡ್ಸ್ ಇರೋ ಥ್ರೆಡ್ಡೊಳಗೆ ಈ ರೀತಿ ಆ್ಯಡ್ ಮಾಡ್ಕೋಬೇಕು. ಮತ್ತು ಒಂದು ಸ್ಮಾಲ್ ಬೀಡ್ಸ್, ಈ ರೀತಿ ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟು ಉದ್ದ ಬೀಡ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಉದ್ದ ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ಈ ಎರಡು ಕಂಬದ ಮಧ್ಯೆ, ನೆಕ್ಸ್ಟ್ ಈ ಎರಡು ಕಂಬ ಬರುತ್ತಲ್ಲ ಈ ಎರಡು ಕಂಬದ ಮಧ್ಯೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ಥ್ರೆಡ್ನ ಲಾಕ್ ಮಾಡಿಕೊಂಡು ಈ ರೀತಿ ಥ್ರೆಡ್ನ ಉದ್ದ ಎಳ್ಕೊಂಡು ಥ್ರೆಡ್ಡೊಳಗೆ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ಈ ರೀತಿ ಆ್ಯಡ್ ಮಾಡಿಕೊಂಡು ಈ ಥ್ರೆಡ್ನ ಈ ಥ್ರೆಡ್ಡೊಳಗೆ ಈ ರೀತಿ ಎಳ್ಕೋಬೇಕು. ಇದೇ ಥರ ಫುಲ್ಲು ಆರ್ಚ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಆರ್ಚಲ್ಲಿ ನಾನು 13 ಬೀಡ್ಸ್ನ ತೊಗೊಂಡಿದ್ದೀನಿ, 14 ಕೂಡ ತೊಗೋಬೋದು. ಈ ರೀತಿ ಬರುತ್ತೆ ಡಿಸೈನು. ಇವಾಗ ಇದ ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ಳಿ. ಆರ್ಚ್ ಫುಲ್ಲು ಕಂಪ್ಲೀಟ್ ಆಗಿದೆ. ಇವಾಗ ಇಲ್ಲಿಂದ ನಾನು ನೆಕ್ಸ್ಟ್ ಈ ಸಿಂಗಲ್ ಕ್ರೋಶೆ, ನಾಲ್ಕು ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆ ಇದೆಯಲ್ಲ, ಇದ್ರ ಸಿಂಗಲ್ ಕ್ರೋಶೆ ಮಧ್ಯೆ ನಾನು ಒಂದು ಸಿಂಗಲ್ ಕ್ರೋಶೆನ ತಗೋತಾ ಇದ್ದೀನಿ. ಒಂದು ಸಿಂಗಲ್ ಕ್ರೋಶೆ. ಇವಾಗ ಲಾಸ್ಟಲ್ಲಿ ಕುಚ್ಚಿಗೆ ಅಂತ ನಾಲ್ಕು ಚೈನ್ ತೊಗೋತಾ ಇದ್ದೀನಿ.
वन टू थ्री फोर नालक चैन सिंगल क्रोशे मध्य नानु वंदु सिंगल क्रोशे ना तो बताए दिनी इवागा वन टू एर चैन तक थ्रेड अड़ो थ्रेड कट मी रीति डिसाइन बरते डिसाइन के नहीं 800 इंत्र 900 वर्गू चार्ज माड़बोदु रीति डिसाइन बरते कुच कट्टिद्रे डिसाइन कंप्लीट आगते बेकादरे यावदादरू राउंड बीड्स अथवा उद्द बीड्स ना कूड़ा स्टिच माड़बोदु आर्च मेलगडे बीड्स ना हेगे स्टिच माड़ोदु अंत नोड़ोण निम यावदादरू उद्द बीड्स अथवा राउंड बीड्स रीति आर्च मेलगडे बीड्स ना स्टिच माड्कोबहुदु नानिली वन एले जरी थ्रेड ना सूजी के रीति पोणसी गंट हाकिटी इवगा बीड्स ना रीति हिडकोंडु रीति हिडकोंडु बीड्स पक्काने इल्लिगे नानु नीडल ना तगोता इदीनि रीति नीडल ना तगोळ्ळि नेक्स्ट बीड्स ओळगडे नीडल ना हाकि रीति करेक्ट आगि नोडिकोंडु बीड पक्काने मत्ते नानु नीडल ना तगोता इदीनि बट्टेगे ई रीति तगोळ्ळि इवाग मत्ते सेम इवाग तगोंडवल इदे ग्याप अल्लि नीडल ना तगोबेकु ई रीति सेम ग्याप अल्ले नीडल ना तगोंडु मत्ते नावु बीड्स ओळगडे नीडल ना तगोबेकु इवाग ई साइड अल्लि ಬಟ್ಟೆಗೆ ನೋಡಿ ಬೀಡ್ಸ್ ಪಕ್ಕನೆ ತಗೋತಾ ಇದೀನಿ ಫಸ್ಟ್ ತಗೊಂಡಿರ್ತೀವಲ್ಲ ಅದೇ ಗ್ಯಾಪ್ ಅಲ್ಲಿ ನೀಡಲ್ಲ ತಗೊಂಡಿದ್ದೀನಿ ಈ ರೀತಿ ತಗೋಬೇಕು ಇವಾಗ ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿ ಟರ್ನ್ ಮಾಡ್ಕೊಂಡು ಥ್ರೆಡ್ಗೆ ಥ್ರೆಡ್ ಮತ್ತೆ ಬಟ್ಟೆಗೆ ಈ ರೀತಿ ಸ್ವಲ್ಪ ಸ್ಯಾರಿ ಸೇರಿಸಿ ಈ ರೀತಿ ನೀಡಲ್ಲ ತಗೊಂಡು ಈ ಥ್ರೆಡ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಟರ್ನ್ ಮಾಡ್ಕೊಂಡು ಸೂಜಿನ ಇಟ್ಕೊಂಡು ಥ್ರೆಡ್ ನಡತೆ ಇಲ್ಲಿ ಒಂದು ನಾಟ್ ಆಗುತ್ತೆ ಅದೇ ಥರ ಇನ್ನೊಂದು ನಾಟ್ನ ತಗೋತಾ ಇದ್ದೀನಿ ನೋಡಿ ಇಲ್ಲಾಂದ್ರೆ ಈ ಥರ ಬರುತ್ತಲ್ಲ ಇದರೊಳಗೆ ನೀಡಲ್ನ ಹಾಕಿ ಎಳೆದ್ರೂ ಕೂಡ ಲಾಕ್ ಆಗುತ್ತೆ ಈ ರೀತಿ ಒಂದು ಎರಡು ನಾಟ್ನ ತಗೊಳ್ಳಿ ಈ ರೀತಿ ರೌಂಡ್ ಆಗಿರುತ್ತಲ್ಲ ಅದರೊಳಗಡೆ ನೀಡಲ್ನ ಹಾಕಿ ಲಾಕ್ ಮಾಡ್ಕೊಳ್ಳಿ ಈ ರೀತಿ ಬೀಡ್ಸ್ ನ ಹೇಗೆ ಸ್ಟಿಚ್ ಮಾಡೋದು ತೋರಿಸಿ ಅಂತ ಕೇಳಿದ್ರಿ ಅದಕ್ಕೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ರೀತಿ ಬೀಡ್ಸ್ ನ ಸ್ಟಿಚ್ ಮಾಡ್ಕೋಬಹುದು ಈ ಡಿಸೈನ್ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಚಾನೆಲ್ ಅಲ್ಲಿ ಇದೆ ಹಾಗೇನೇ ಇನ್ನು ಯಾರಾದರೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡಿಸೈನ್ ಕಂಪ್ಲೀಟ್ ಆಗಿದೆ ನೋಡಿ ಮೇಲ್ಗಡೆ ಬೀಡ್ಸ್ನ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಈ ಡಿಸೈನ್ಗೆ ನೀವು 800 ಇಂತ 900 ವರೆಗೂ ಚಾರ್ಜ್ ಮಾಡ್ಬೋದು ಮಧ್ಯದಲ್ಲಿ ಕುಚ್ಚನ್ನ ಕಟ್ಟಿದ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಒಂದ್ಸರಿ ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಡಿಸೈನ್ ಕಂಪ್ಲೀಟ್ ಆಗಿದೆ ಕುಚ್ಚು ಕೂಡ ಕಟ್ಟಿದ್ದೀನಿ ಈ ರೀತಿ ಡಿಸೈನ್ ಕಾಣಿಸುತ್ತೆ ತುಂಬ ಗ್ರ್ಯಾಂಡಾಗಿ ಬ್ರೈಡಲ್ ಡಿಸೈನ್ನ ನೀವು ಸ್ಯಾರೀಸ್ಗೆ ಹಾಕ್ಬೋದು ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋನ ಇವಾಗಲೇ ಲೈಕ್ ಮಾಡಿ ಇನ್ನೂ ಯಾರಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು